ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ ಐ ಅಥವಾ ಮಲ್ಲಾಪುರ. ನಿಮಗಂತೂ ಈ ಚುನಾವಣೆಯಾಗಿ ಹೋಗಿದೆ. ಬೆಳಗಾವಿಯ ಎಂ ಪಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಯಾರನ್ನು ಬಿಳಿಸಿಡ್ಬೇಕಾಗಿಲ್ಲ, ನಮ್ಮ ಜಗದೀಶ್ ಶೆಟ್ಟರ್ ಅವರು ಮೇಲೆ ಮೇಲೆ ಬರ್ತಾ ಇರ್ತಾರೆ, ಬೆಳಗಾವಿ ಜಿಲ್ಲೆಯಲ್ಲೇ ಭೇಟಿ ಆಗ್ತಾಯಿರ್ತಾರೆ. ಸಂಘಟನೆ ಆದಷ್ಟು ಬಿಟ್ಟು ಹೋಗಬಾರ್ದಂತೇಳಿ ಪ್ರಯತ್ನ ಮಾಡ್ತಾಯಿರ್ತಾರೆ. ಭಾಳ ಸಂತೋಷ ವಿಷಯ. ಹಂಗೆ ಈ ಮೂಡ್ಲಿಗಿ ಎಲ್ಲ ಇಲ್ಲೇ ಬೆಳಗ್ಗೆ ಹೋಗಕ್ಕೆ ಮತ್ತು ಬೆಳಗಾವಿ ನಮ್ಮ ಮೂಡ್ಲಿಗಿ ತಾಲೂಕುಗಳ ಮಧ್ಯದಲ್ಲಿ ಓಡಾಟಂದು ಮತ್ತು ಶುರು ಮಾಡಿದ್ದಾರೆ, ನೋಡ್ತಾ ಇದ್ವಿ ನಾವು. ಇದನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಬೆಳಗಾವಿ ಜಿಲ್ಲೆ ಈ ಭಾಗ ರಾಜಕೀಯವಾಗಿ ಭಾಳ ಜಾಗೃತ ಅನ್ನುವಂಥ ಮಾತು ನಾವು ಕೇಳ್ತಾ ಇರ್ತೀವಿ. ಅದರಲ್ಲೂ ಈ ಗೋಕಾಕ್ ಮತ್ತು ಅರಮಾಯ ಭಾಗದಲ್ಲಂತೂ ಜಾರಕಿಹೊಳಿ ಕುಟುಂಬ ಬೆಳೆದ ಮೇಲೆ ವಿಶೇಷವಾಗಿ ಅವರ ವಿರೋಧಿಗಳ ಒಂದು ಏನಪ್ಪ ಅಂದ್ರೆ ಬೆಳವಣಿಗೆ ಆ ಪ್ರಮಾಣದಲ್ಲಿ ಆಗಲಿಲ್ಲ. ಹೀಗಾಗಿ ಅವರು ಅವರ ವಿರೋಧ ಪಕ್ಷ, ಅವರ ಆಡಳಿತರೋಡು ಪಕ್ಷ, ಒಬ್ಬರು ಬಿ ಜೆ ಪಿ, ಇನ್ನೊಬ್ಬರು ಕಾಂಗ್ರೆಸ್ಸ, ಮತ್ತೊಬ್ಬರು ಜೆ ಡಿ ಎಸ್ಸ ಅಂತ ಬಂದಿದ್ದರು. ಆದರೆ ಇತ್ತೀಚಿನ ದಿನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರ ಡಿ ಕೆ ಶಿ ಅವರ ಒಂದು ಏನಪ್ಪ ಅಂದರೆ ಸಲಹೆ ಮೇರೆಗೇನೋ ಅಥವಾ ಡಿ ಕೆ ಶಿ ಅವರ ಸಹಾಯದ ಮೇಲೇನೋ ಸ್ವಲ್ಪ ಓಡಾಟ ಶುರು ಮಾಡಿದ್ರು. ಲಾಸ್ಟ್ ನಮ್ಮ ಎಪಿಸೋಡಲ್ಲಿ ಹೇಳಿದ್ವಿ ನಾವು, ಒಂದು ಸವಾಲು ಹಾಕ್ಬೋದೇನಪ್ಪ ಈ ಸಲ ಈ ನಮ್ಮ ಜಾರಕಿಹೊಳಿ ಕುಟುಂಬದ ಈ ಭದ್ರಕೋಟಿಗೆ ಅಂತೇಳಿ ಇರಲಿ. ಆದರೆ ಈ ನಮ್ಮ ಜಾರಕಿಹೊಳಿ ಸಹೋದರರು ಎಷ್ಟು ಅಲರ್ಟ್ ಅಂತಂದ್ರೆ, ಈಗಾಗಲೇ ಜಾಗೃತಿಗೊಂಡಿದ್ದಾರೆ, ಅವರು ಜಾಗೃತಿ ಇದ್ದಾರೆ. ತಮ್ಮ ರಾಜಕೀಯ ವೈರಿಗಳ ಬಗ್ಗೆ ಅಂತ ಯಾವಾಗಲೂ ನಿಗಾ ಇಟ್ಟಿರ್ತಾರೆ ಅನ್ನೋದು ಅಷ್ಟೇ ಸತ್ಯ, ಅದು ತಪ್ಪಲ್ಲದು. ಯಾಕಂತಂದರೆ ನಮ್ಮ ಎದುರಾಳಿಗಳು ಏನು ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ, ಅದರಲ್ಲೂ ಅವ್ರ ಕುಟುಂಬದಲ್ಲಿ ಪ್ರತಿಯೊಬ್ಬರು ಎಚ್ಚರಿಕೆಯಿಂದಿದ್ದಾರೆ. ಯಾಕಂದರೆ ಗೋಕಾಕ್ ತಾಲೂಕು ಮತ್ತು ಮೂಡಲಿ ತಾಲೂಕನ್ನು ಬಿಟ್ಟು ಕೊಡೋದಷ್ಟು ಅವ್ರು ಸುಲಭದ ಮಾತಿಲ್ಲ ಅಂತ ಒಂದು ಮಾತು ಮಾತಾಡಿದ್ವಿ ನಾವು. ಯಾಕಂದರೆ ಅಷ್ಟು ಅವರು ಇಲ್ಲಿ ಎಲ್ಲ ಕಮ್ಯುನಿಟಿಗಳ ಎಲ್ಲ ಸಮಾಜಗಳ ಲೀಡರ್ಗಳ ಜೊತೆ ನಿಕಟ ಸಂಪರ್ಕ ಹೊಂದಿದ್ದಾರೆ. ಅದರಲ್ಲೂ ಅವ್ರಿಗೆ ಯಾವಾಗಲೂ ಭಯ ಇದ್ದಿದ್ದಿಲ್ಲ ಲಿಂಗಾಯತ ಸಮುದಾಯದ ಬಗ್ಗೆ. ಯಾವಾಗ ಇವರು ನಿಲ್ತಾರೋ ಗೊತ್ತಿಲ್ಲ ಅಂತೇಳಿ ಇನ್ನುಳ ಸಮುದಾಯಗಳನ್ನು ಸಹಿತ ತಮ್ಮ ತೆಕ್ಕೇಲಿ ಇಟ್ಕೊಂಡಿದ್ದಾರೆ. ಹೆಂಗೆ ಅಂತೇಳಿ ಲಿಂಗಾಯತರ ವಿರೋಧ ಮಾತಾಡೋದಾಗಲಿ ಮತ್ತೇನು ಮಾಡೋದಾಗಲಿ ಇಲ್ಲ. ಈ ನೋಡ್ರಿ, ಅವ್ರು ಲಿಂಗಾಯತ ಪಂಚಮ ಸನ್ನದ ಬಣ್ಣ ಸಮಾಜಗಳನ್ನ ಒಂದು ಒಕ್ಕಲಿಗೆ ತರಬೇಕು ಮಾಡಬೇಕು ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಓಡಾಟ ಶುರು ಮಾಡಿದ್ದಾರೆ, ಮಾಡಿದರು, ಇನ್ನೂ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರು ಎಲ್ಲಿ ಕಳ್ಕೊಂಡಿದ್ರು ಅಲ್ಲಿ ಹುಡುಕು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಯಶಸ್ಸಾಗ್ತಾರೋ ಇಲ್ಲೋ ಸೆಕೆಂಡ್ರಿ ಅದು. ಬಟ್ ಅದನ್ನು ಸೂಕ್ಷ್ಮವಾಗಿ ಅರ್ಥಕೊಂಡಂಥ ಜಾರಕಿಹೊಳಿ ಸಹೋದರರು ಇವತ್ತು ಅವ್ರಿಗೆ ಲಿಂಗಾಯತ ಡಾಲ್ ಯಾರಪ್ಪ ಅಂತಂದರೆ ಒಂದು ಮುಖೋಟ ಯಾರಂತಂದ್ರೆ ಶೆಟ್ಟರ್ ಅವರು, ಜಗದೀಶ್ ಶೆಟ್ಟರ್ ಅವರು. ಏನಾದರೂ ಜಗದೀಶ್ ಶೆಟ್ಟರ್ ಅವರು ಇವತ್ತು ಎಂ ಪಿ ಆಗಿದ್ದರೆ ಅದು ದೊಡ್ಡ ಕಾರಣೀಕರ್ತರು ಇವರು, ರಮೇಶ್ ಮತ್ತು ಬಾಲಚಂದ್ರ ಅವರು. ಯಾಕಂತಂದರೆ ಗೋಕಾಕ್ ಮತ್ತು ನಮ್ಮ ಅರಮಾ ವಿಭಾಗದಲ್ಲಿ ಹೆಚ್ಚು ಹೆಚ್ಚು ಮತಗಳನ್ನ ಬಿ ಜೆ ಪಿ ಹಾಕಿಸಿದ್ದು, ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ ಬಾಯಿಯ ಕ್ಷೇತ್ರದಿಂದಲೂ ಸಹ ಹೆಚ್ಚಿಗೆ ಮತ ಹಾಕಿಸುವಲ್ಲ ರಮೇಶ್ ಜಾರಕಿಹೊಳಿ ಅವರು ಕಾರ್ಯಕರ್ತರು ಅನ್ನೋದು ಓಪನ್ ಸೆಕ್ರೆಟ್ ಇದೆ, ಎಲ್ಲರೂ ಗೊತ್ತಿರುವಂಥ ವಿಷಯ. ಈಗ ಮತ್ತೆ ಇವರು ಜಾಗೃತ ಆಗಿದ್ದು ನೋಡಿ, ಮೃಣಾಲ್ ಮತ್ತು ಅವರ ಅವ್ವ ಲಕ್ಷ್ಮೀ ಹೆಬ್ಬಾಳ್ಕರ ಬಾಯಿ ಅವರು ಅಡ್ಡಾಡೋದು ನೋಡಿದಾಗ, ಇಲ್ಲಿಯೇ ಇವರ ರಾಜಕೀಯ ವಿರೋಧಿಗಳು ಅವ್ರ ಜೊತೆಗೆ ಅಡ್ಡಾಡೋದನ್ನು ಗಮನಿಸಿದಾಗ ಅವ್ರು ಮತ್ತೆ ತಮ್ಮ ದಾಳನ್ನು ಬಿಟ್ಟುಕೊಡಬಾರ್ದಪ್ಪ ಇದನ್ನು. ಯಾಕಂದ್ರೆ ರಾಜಕೀಯದಲ್ಲಿ ಒಂದೊಂದು ದಿನವೂ ಇಂಪಾರ್ಟೆಂಟ್ ಆಗ್ತದೆ ಅನ್ನೋ ಸೂಕ್ಷ್ಮ ಅರ್ಥ ಮಾಡ್ಕೊಂಡಿದ್ದಾರೆ. ತಮ್ಮ ರಾಜಕೀಯ ಹಿಡಿತವನ್ನು ಬಿಟ್ಟು ಕೊಡೋ ಹಾಗಿಲ್ಲ ಅನ್ನೋ ನೆಲೆ ಇವತ್ತು ನಮ್ಮ ಜಗದೀಶ್ ಶೆಟ್ಟರ್ ಅವರು. ಜಗದೀಶ್ ಶೆಟ್ಟರ್ ಅವ್ರನ್ನ ಮರದಿಂದ ನೋಡ್ತಾ ಬಂದಿದ್ದೀವಿ, ತಮ್ಮ ಭಾಗದಲ್ಲಿ ಅವ್ರು ಸ್ವಲ್ಪ ಅಲರ್ಟ್ ಇರ್ತಾರೆ, ಬಟ್ ಇನ್ನೊಂದು ಕಡೆ ಅವ್ರು ಹೋಗೋದು ಕಡಿಮೆ, ಭೇಟಿ ಆಗೋದು ಕಡಿಮೆ. ಹೀಗಾಗಿ ಅವರು ಆದಷ್ಟು ಜನಸಂಪರ್ಕ ದೂರಿದ್ದಕ್ಕಾಗಿ ಒಬ್ಬ ಯಡಿಯೂರಪ್ಪಾಗಿ ಬೆಳೀಲಿಲ್ಲ ಅವರು. ಇಡೀ ಲಿಂಗಾಯತ ಕಮಿಟಿಯನ್ನು ವಿಶ್ವಾಸ ತಗೊಳ್ಳೋಲ್ಲಿ ಎಫ್ ಐ ಎಸ್ ಎಸ್ ಅನ್ನು ಅನುಭವಿಸಿದ್ರು ಅನ್ನೋದು ಅರ್ಥ ಸಾಧ್ಯದ. ಆದರೆ ಇತ್ತೀಚೆಗೆ ಅವರು ಯಡಿಯೂರಪ್ಪನವ್ರು ಹಿಡ್ಕೊಂಡು ಮಾಡಿ ಮತ್ತೆ ಮರಳಿ ಈ ಒಂದು ಬಿ ಜೆ ಪಿಗೆ ಬಂದ ಒಂದಿಷ್ಟು ಏನೋ ಪಡೆಯುವಲ್ಲ, ಒಂದು ರಾಜಕೀಯ ಪ್ರಜ್ಞೆ ಅಂತೀವಲ್ಲ ನಾವು, ಸ್ವಲ್ಪ ಶೆಟ್ಟರ್ ಕಡಿಮೆ ಅಂದ್ರೆ ನಡೀತದೆ. ಇಲ್ಲಾದ್ರೆ ತಮ್ಮ ಸರಿಕರಾದಂಥ ಯಡಿಯೂರಪ್ಪನ ಅವ್ರಿಗಿಂತಲೂ ಹೆಚ್ಚು ಬೆಳಿಬೋದಾಗಿತ್ತು ಅಂತ ಮನಸ್ಸದ. ಯಾಕೆಂದರೆ ಬುದ್ಧಿವಂತರಿದ್ದಾರೆ, ಮತ್ತು ಹುಬ್ಬಳ್ಳಿ ಎನ್ನುವಂಥ ಹುಬ್ಬಳ್ಳಿ ಧಾರವಾಡ ಅಂತ ಕ್ಷೇತ್ರದಲ್ಲಿ ಇದ್ದಾರೆ. ಹೀಗಾಗಿ ಅವರು ಇನ್ನೂ ಭಾಳ ಬೆಳಿಬೇಕಾಗಿತ್ತು, ಭಾಳ ಬೆಳೆದಷ್ಟೇ ಅಲ್ಲ ಇವ್ರಿಗಿಂತ ಹೆಚ್ಚಿನ ಲೀಡರ್ ಆಗಬೇಕಾಗಿತ್ತೇನೋ, ಆದರೆ ಆಗಲಿಲ್ಲ. ಯಾಕಂದರೆ ಯಡಿಯೂರಪ್ಪನವ್ರು ದಿಟ್ಟರು, ಮತ್ತು ಜೊತೆ ಜನಸಂಪರ್ಕ ಮಾಡ್ಕೊಳ್ಳೋವಂಥವ್ರು, ಮತ್ತು ಅದೇ ಕಾಲಕ್ಕೆ ಇನ್ನುಳಿದ ಸಮುದಾಯಗಳನ್ನು ತಮ್ಮ ವಿಶ್ವಾಸ ತಗೊಳ್ಳುವಂಥವ್ರು, ಜೊತೆಗಿಂತ ಅವ್ರು ಲಿಂಗಾಯತ ಲೀಡರ್ ಅನ್ನೋದನ್ನು ಪ್ರತಿ ಸರಣು ಸಾಬೀತು ಮಾಡುವಂಥವ್ರು. ಹೀಗಾಗಿ ಜಗದೀಶ್ ಶೆಟ್ಟರ್ ಅವರು ರಾಜ್ಯ ಮಟ್ಟದಲ್ಲಿ ಯಾವ ಪ್ರಮಾಣದಲ್ಲಿ ಎತ್ತರಕ್ಕೆ ಇರಬೇಕಾಗಿತ್ತು ಅದು ಆಗಲಿಲ್ಲ. ಹೀಗಾಗಿ ಪ್ರಹ್ಲಾದ್ ಜೋಶಿ ಅಂತ ಒಬ್ಬ ಸಾಮಾನ್ಯ ಅವ್ರ ಮುಂದೆ ಹುಡುಗ ಅವರು ಅಂಥವ್ರು ಇವತ್ತು ಅವ್ರ ಮುಂದೆ ಬೆಳೆದು ನಿಲ್ಲುವಂಥದ್ದಾಯಿತು. ಇವತ್ತು ಪ್ರಹ್ಲಾದ್ ಜೋಶಿ ಅವರ ಚಾಣಕ್ಯ ಸ್ಥಳದಿಂದ ಬೆಳಗಾವಿಗೆ ಬಂದು ಬಿದ್ದು ಬಿಟ್ಟಿದ್ದು ನಿಮಗೆ ಗೊತ್ತದ.
ಜೊತೆಗೆ ಒಂದು ಏನಾಗಿಬಿಟ್ಟಿದ್ದಪ್ಪ ಅಂದ್ರೆ ಅವ್ರಿಗೊಂದು ಸಹಕಾರ ಆಗಿದ್ದು ಯಡಿಯೂರಪ್ಪರ ಒಂದು ಲಿಂಗಾಯತ್ ಲಾಬಿ, ಎರಡನೇದಾಗೆ ಈ ಜಾರಕಿಹೊಳಿ ಸಹೋದರರ ಒಂದು ಅಹಿಂದ ಲಾಬಿ. ಇವೆರಡೂ ಕುಡ್ಕೊಂಡು ಬೆಳಗಾವಿ ಜಿಲ್ಲೆಯಲ್ಲೇ ಅವರು ಎಂ ಪಿ ಆಗಿದ್ದು ಈಗಾಗಲೇ ನಮಗೂ ನಿಮಗೆ ಗೊತ್ತದೆ. ಇದು ಸಹಿತ ನಮ್ಮ ಲಕ್ಷ್ಮೀಬಾರ್ಗ ಬಾಯಿ ಅವರು ಅವರು ರಾಜಕೀಯವಾಗಿ ಅಲರ್ಟ್ ಹೆಣ್ಮಗಳು, ಅವರು ಮಗನೂ ಒಳ್ಳೆಯ ರಾಜಕೀಯವಾಗಿ ಬೆಳೀತಾ ಇದ್ದಾರೆ ಅನ್ನಿಸ್ತಾ ತಯಾರು ಮಾಡ್ತಾ ಇದ್ದಾರೆ ತಮ್ಮ ಮಗನ ರಾಜಕೀಯದಲ್ಲೇ. ತಮ್ಮೊಬ್ಬರು ಇದ್ದಾರೆ ಚನ್ನರಾಜ್ ಹಟ್ಟಿಹೊಳಿ, ಅದೆಲ್ಲಕ್ಕಿಂತ ಹೆಚ್ಚಿಗೆ ರಾಜ್ಯ ಮಟ್ಟದಲ್ಲಿ ಬೆಳೆದಿದ್ದಂಥ ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದ ಅವ್ರ ಜೊತೆಗೆ ಅದು. ಅದಕ್ಕೆ ಅವರು ಸೋತಲ್ಲೇ ತಮ್ಮ ಮಗನ ಮತ್ತೆ ತಿಪ್ಪಿಸಿ ನಿಲ್ಲಿಸ್ಬೇಕಂತೇಳಿ ಈಗ ಓಡಾಟ ಜೋರು ಮಾಡಿದ್ದರು ಅವರು ಎರಡೂ ತಾಲೂಕುಗಳಲ್ಲಿ. ಎಲ್ಲಿವರೆಗೆ ಎರಡೂ ತಾಲೂಕುಗಳಲ್ಲೇ ಜಾರಕಿಹೊಳಿ ಅವರು ಹೇಳುತ್ತಾ ಕಡಿಮೆ ಆಗೋದಿಲ್ಲ, ಅಲ್ಲಿಯೂ ನಾ ಗೆಲ್ಲಕ್ಕೆ ಸಾಧ್ಯಿಲ್ಲ ಅನ್ನುವಂಥ ಒಂದು ಪ್ರಾಥಮಿಕ ಸತ್ಯ ಅವ್ರಿಗೆ ಗೊತ್ತಾಗಿಬಿಟ್ಟದೆ. ಆದರೆ ಮಾಡೋ ಸಲ ಓಡಾಟ ಜೋರು ಮಾಡಿದರು, ನಾವು ಗೆಲ್ತೀವಪ್ಪ ಯಾವಾಗಾದರೂ ಎಲ್ಲಾದರೂ ಅನ್ನುವಂಥ ಅಹಮಕ್ಕೆ ಒಳಗಾಗದ ಜಾರಕಿಹೊಳಿ ಸಹೋದರರು. ಅದರಲ್ಲಿ ಬಾಲಚಂದ್ರ ಮತ್ತು ರಮೇಶ್ ಅವರು ಸಹಜವಾಗಿ ಎಚ್ಚರದಿಂದ ಏನು ಮಾಡ್ತಾ ಇದ್ದಾರೆ, ನಾವೇನು ಮಾಡಬೇಕು ಅದಕ್ಕೆ ತಾವು ಅವ್ರ ಜೊತೆಗೆ ಇದ್ಕೊಂಡನ ಇವತ್ತು ಜಗದೀಶ್ ಶೆಟ್ಟರ್ ಅವ್ರನ್ನ ಮತ್ತೆ ಮೂಡಲಿಗೆ ಸುತ್ತಮುತ್ತು ತಮ್ಮ ಲಿಂಗಾಯತ್ ಒಂದು ಕಮ್ಯುನಿಟಿಯಲ್ಲಿ ಹೋಗುವಂಥದ್ದು. ಯಾಕೆಂದರೆ ನಮ್ಮ ಜಗದೀಶ್ ಶೆಟ್ಟರ್ ಒಂದು ಮಾತು ಸೆಮಿನಾರ್ ಕೊಡ್ತಾರೆ ಮೂಡಲಿಗೆಯಲ್ಲಿ, ಏನಪ್ಪ ಅಂದ್ರೆ ಲಿಂಗಾಯತ್ ಎಲ್ಲ ಉಪ ಪಂಗಡಗಳು ಒಂದಾಗಲಿ ಅಂತ. ಅಂದರೆ ನಾ ಬಲಿ ಸಿಗಿದ್ರೆ ಸಹ ನೀವು ಪಂಚಮ ಸಲ ನಮ್ಮಲ್ಲಿ ಕೋಬೇಡ್ರಪ್ಪ ಅನ್ನುವಂಗೆ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಮತ್ತು ಅಹಿಂದಂತೆ ಅವ್ರು ಚಿಂತಿಲ್ಲ, ಯಾಕಂದ್ರೆ ಜರಿಗೆ ಸಹೋದರರಿಂದ ನಮ್ಗೆ ಹೊಟ್ಟು ಬಂದೇ ಬರ್ತಾವೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಅವರಲ್ಲದ. ಹೀಗಾಗಿ ಲಿಂಗಾಯತನ ಎರಡೂ ಭಾಗದಲ್ಲಿ ಆದಷ್ಟು ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಹಿಡಿದಿರುವಂಥ ಒಂದು ಚಾಣಾಕ್ಷ ನಡೆಯನ್ನು ಈ ಜಾರಕಿಹೊಳಿ ಸಹೋದರರು ಈಗ ಮಾಡ್ತಾ ಇದ್ದಾರೆ ಅಂತ ಅನ್ಬೋದು. ಮತ್ತು ಇದು ರಾಜಕೀಯದಲ್ಲಿ ಬೇಕ್ರಿ ಅದು. ಯಾಕಂದರೆ ಇಲ್ಲಿ ಆಲಸಿ ಥರ ನಡೆಯುವುದಿಲ್ಲ, ಯಾಕೆ ಆಲಸಿ ಆದರೆ ನಮ್ಮ ಎದುರಾಳಿಗಳು ಬೆಳೆದು ನಿಲ್ತಾರೆ, ಇದು ಅಷ್ಟು ಸತ್ಯದ. ಹೀಗಾಗಿ ಇವತ್ತು ಲಕ್ಷ್ಮೀ ಹೆಬ್ಬಾಳಕರ ಬಾಯಿಯವರು ಅಲರ್ಟ, ಇವರು ಅಲರ್ಟ. ಹೀಗಾಗಿ ಮೋಸ್ಟ್ಲಿ ಗೋಕಾಕ್ ಮತ್ತು ಅರ್ಬಾವಿ ಭಾಗಗಳಲ್ಲ ಅಥವಾ ಮುರಳಿ ಭಾಗಗಳಲ್ಲ ಮೋಸ್ಟ್ಲಿ ಇಲ್ಲಿ ಒಂದು ರಾಜಕೀಯ ಪರದ ಇನ್ನೂ ಬೆಳೀಬಹುದೇನೋ ಅಂತೇಳಿ, ಇನ್ನೂ ಹೆಚ್ಚಾಗ್ಬೋದೇನೋ ಅಂತೇಳಿ. ಹೇಗಪ್ಪ ಅಂತಂದ್ರೆ ಭಾಳಷ್ಟು ಜನ ಇಲ್ಲೇ ಬುದ್ಧಿವಂತರಿದ್ದಾರೆ, ಜಾಣರಿದ್ದಾರೆ, ಮೇಲ್ಜಾತಿ ಜಾತಿಯಿಂದ ರಾಜಕೀಯ ಮಾಡುವಂಥವ್ರು ಇದ್ದಾರೆ. ಈಗ ಏನಾಗಿತ್ತಪ್ಪ ಅಂದ್ರೆ ಲಿಂಗಾಯತ್ ಕಮ್ಯುನಿಟಿಯಲ್ಲಿ ವಿಶೇಷವಾಗಿ ಏನಾಗಿತ್ತು ಅಂದರೆ ಇನ್ನು ಏನಾದರೂ ನಮ್ಮಲ್ಲಿ ಲೀಡರ್ ಇಲ್ಲಪ್ಪ ಅಂತೇಳಿ ಅಶೋಕ್ ಪೂಜಾರಿ ಅವರು ಆ ವಿಷಯದಲ್ಲಿ ಅಪಯಶಸ್ಸನ್ನು ಅನುಭವಿಸಿದ್ದಾರೆ. ಅವರು ಇಡೀ ಲಿಂಗಾಯತ್ ಕಮ್ಯುನಿಟಿಯನ್ನು ತಮ್ಮೊಳಗೆ ತಕ್ಕೊಳ್ಳಿಕ್ಕೆ ಆಗಲಿಲ್ಲ. ಕರ್ನಾಟಕವ್ರು ಸ್ವಲ್ಪ ಬಂದಿರು ಬಿದ್ದರು, ಅವರು ಅಂತ ದೊಡ್ಡ ಇನ್ನೂ ಲೀಡರಾಗಿ ಬೆಳೆದಿಲ್ಲ. ಈಗ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಪರಿಸ್ಥಿತಿ ಆಗಿಲ್ಲ, ಇವರಿಬ್ಬರಿಗಿದ್ರು ಬೆನ್ನದ. ಮತ್ತು ಆ ಭಾಗದಲ್ಲೇ ನಮ್ಮ ಗಡಾದವರು ಸಹಿತ ಒಳ್ಳೆ ಲೀಡರ್ ಒಂದು ರೂಟ್ ಮಟ್ಟದಲ್ಲಿ ಬೆಳೆದು ಬಂದಂಥವ್ರು, ಅವರು ಆರೋಪ ಅಂತ ಎಲ್ಲರ ಮೇಲೆ ಇರ್ತಾವೆ. ಮಾತಾರೆ ಇವತ್ತಿನ ರಾಜಕೀಯದಲ್ಲೇ ಆರೋಪ ಇಲ್ಲದಂಥ ಯಾರಾದರೂ ರಾಜಕಾರಣಿ ಇದ್ದಾರೆ ನೀವು ಅನ್ನೋ ಪ್ರಶ್ನೆ ಮಾಡಿದಾಗ ಭಾಳ ಅಪರೂಪಕ್ಕೆ ಏನೋ ಸಿಗ್ಬೋದು, ಸಿಗಲಿಕ್ಕಿಲ್ಲ, ಮೋಸ್ಟ್ಲಿ ಸಿಗಲಿಕ್ಕಿಲ್ಲ. ಯಾಕಂದ್ರೆ ಯಾರ ಮೇಲಾದರೂ ಒಂದು ಆರೋಪ ಇದ್ದೇ ಇರ್ತದೆ, ಅವ್ಯವಹಾರ ಏನೋ ಮಾಡಿದ್ದು, ಮತ್ತೇನು ಮಾಡಿದ್ದು, ಭ್ರಷ್ಟಾಚಾರ ಮಾಡಿದ್ದು, ಇನ್ನೊಂದು ಏನು ಮಾಡಿದ್ದು ಇದ್ದೇ ಇರ್ತದೆ. ಭೂಮಿ ವ್ಯವಹಾರಗಳು ಇರ್ತಾವೆ, ಗುಡ್ಡ ಒಡೆದು ಮಾರಿದ್ದಿರ್ಬೋದು, ಹುಸುಕು ಮಾರಿದ್ದಿರ್ಬೋದು, ಮತ್ತೇನು ಇರ್ಬೋದು, ಅಥವಾ ಇನ್ನುಳಿದ ಅನೇಕ ಘಟನೆಗಳು ಬರ್ತವೆ, ಖನಿಜಗಳನ್ನ ಮಾರಿದ್ದಿರ್ಬೋದು, ಇಂಥ ಆರೋಪ ಪ್ರತಾಪಗಳು ಇದ್ದೇ ಇರ್ತಾವೆ. ಅದು ಆರೋಪ ಇಲ್ಲ ಅಂದರೆ ರಾಜಕಾರಣಿ ಅಲ್ಲ ಏನೋ ಅನ್ನುವಷ್ಟು ಮಟ್ಟಿಗೆ ವಾತಾವರಣ ಇವತ್ತು ಕ್ರಿಯೇಟ್ ಆಗಿದೆ ನಮ್ಮಲ್ಲಿ. ಇಂಥ ಪ್ರಸಂಗದಲ್ಲೇ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಲಾಸ್ಟ್ ಈ ಒಂದು ತಿಂಗಳಿಂದ ಅವ್ರು ತಿರುಗೋದು ಅಡ್ಡಾಡೋದು ನೋಡಿದಾಗ ಸಹಜವಾಗಿ ಯಾರಿಗಾದರೂ ಅನಿಸುತ್ತೆ. ಮೋಸ್ಟ್ಲಿ ಈ ಹೆಣ್ಮಗಳು ಸುಲಭವಾಗಿ ತನ್ನ ಸೋಲನ್ನು ಮರೆತಿಲ್ಲ, ಮತ್ತು ಮರೆಯುವಂಥ ಹೆಣ್ಮಗಳು ಅವರಲ್ಲ ಅನ್ನುವಂಥದ್ದು. ನಾವು ಅವ್ರಿಗೇನೋ ನೋಡಪ್ಪ, ಅವ್ರಿಗೆ ಇಂದ್ರ ಚಂದ್ರ ದಲಿಚೆ ಚೆನ್ನಮ್ಮ ಹಿನ್ನಮ್ಮ ಏನು ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲಪ್ಪ ಅಂತಂದ್ರೆ ಯಾರು ಚೆನ್ನಮ್ಮ ಆಗುವುದಿಲ್ಲ, ಯಾರು ಇನ್ನೊಬ್ಬ ಆಗುವುದಿಲ್ಲ, ಯಾರು ವಾಲ್ಮೀಕಿನೂ ಆಗುವುದಿಲ್ಲ. ಅದೇ ಕಾಲಕ್ಕೆ ಇನ್ನೊಬ್ಬ ಯಾರಪ್ಪ ಅಂತಂದ್ರೆ ಬಸವಣ್ಣನೂ ಆಗುವುದಿಲ್ಲ. ಬಸವಣ್ಣವ್ರು ಅವ್ರ ಜಾಗದಾಗಿದ್ದಾರೆ, ವಾಲ್ಮೀಕಿಯವರು ಅವ್ರ ಜಾಗದಾಗಿದ್ದಾರೆ, ಚೆನ್ನಮ್ಮ ಪಾಪ ಅವ್ರ ಜಾಗದಲ್ಲಿದ್ದಾರೆ. ನಾವು ಸುಮ್ಮನೆ ಅವ್ರಿಗೆ ಏನೇನೋ ಒಂದು ಹೆಸರು ಕೊಡೋಕ್ಕಿಂತಲು ಅಲರ್ಟ್ ಎಷ್ಟು ಮಟ್ಟಿಗೆ ಇದ್ದಾರಪ್ಪ, ರಾಜಕೀಯ ಪ್ರಜ್ಞೆ ಎಷ್ಟು ಐತಿ ಅನ್ನೋದು ನೋಡಬೇಕಾಗಿದೆ. ಆ ನೆಲೆಯಲ್ಲೇ ಈಗ ಲಿಂಗಾಯತ್ ಕಮಿಟಿಯನ್ನು ತನ್ನ ವಿಶ್ವಾಸಗಳು ನೆಲೆಯಲ್ಲೇ ನಮ್ಮ ಏನಪ್ಪ ಅಂತಂದ್ರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಮತ್ತು ಜೊತೆಗೆ ತಮ್ಮ ನಂತರ ತಮ್ಮ ಮಗನ ಬೆಳೆಸೋದ್ರಲ್ಲಿ ಭಾಳ ಆಸಕ್ತಿ ಕೊಟ್ಟಿದ್ದಾರೆ ಇವತ್ತು. ಯಾಕೆಂದರೆ ಇವರು ಸಾಕಷ್ಟು ಆರ್ಥಿಕವಾಗಿ ಬಲಿಷ್ಠ ಆಗ್ಯಾರ, ಆರ್ಥಿಕವಾಗಿ ಚಿಂತೆ ಇಲ್ಲ, ಹೊಳೆ ನೋಡುವಂಥ ಪರಿಸ್ಥಿತಿ ಇಲ್ಲ, ದಿವಾಳಿ ಹೇಳು ಪ್ರಸಂಗ ಇಲ್ಲ, ತಮ್ಮನ ಜೊತೆಗಾರಿದ್ದಾನೆ, ಒಬ್ಬ ನಾಳೆ ವಾರಸದಾರ ಮಗನ ಇದ್ದಾನೆ. ಹೀಗಾಗಿ ಅವರಿದ್ದಂಥವ್ರು ತಮ್ಮ ಮಗನ ಯಾವ ರೀತಿ ಬೆಳೆಸ್ಕೋಬೇಕು, ಎಂ ಪಿ ಹೆಂಗೆ ಮಾಡಬೇಕು, ಜೊತೆಗೆ ಎಂ ಪಿ ಆಗದಿದ್ದರೂ ಒಬ್ಬ ಈಗಂತೆ ಅವ್ರು ಎಮ್ ಎಲ್ ಎ ಇದ್ದಾರೆ ತಮ್ಮ ಭಾಗದಲ್ಲಿ, ಅದ್ರ ಬಗ್ಗೆ ಚಿಂತಿಲ್ಲ, ಅವ್ರಿಗೆ ಅಲ್ಲಿ ಆರಿಸಿ ಹೋಗ್ಬೋದು ಅಂತ ಅವ್ರಿಗೆ ವಿಶ್ವಾಸದ ತಮ್ಮ ಭಾಗದಲ್ಲಿ ಸೋತಿರ್ಬೋದು ಇವತ್ತು. ಆದರೂ ಜನಸಂಪರ್ಕವನ್ನು ಇನ್ನೂ ಬಿಟ್ಟು ಕೊಟ್ಟಿಲ್ಲ ಅವರು, ಅಲ್ಲಿ ತಮ್ಮ ಮಗನ ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಂ ಪಿಗೆ ತಾವು ನಿಲ್ತಾರೋ ತಾವು ಪ್ರಯತ್ನ ಮಾಡ್ತಾರೋ ಬಟ್ ಅಲ್ಲಿ ಮಾಡ್ತಾರೋ ಗೊತ್ತಿಲ್ಲ, ಯಾಕೆ ಪರಿಸ್ಥಿತಿ ಹೆಂಗೆ ಬರ್ತದೆ ಗೊತ್ತಿಲ್ಲಲ್ಲ. ಮುಂದಿನ ದಿನಗಳಲ್ಲೇ ಎಂ ಪಿ ಸೆಂಟ್ರದಲ್ಲಿ ಕಾಂಗ್ರೆಸ್ ಆಗ್ತಾನೆ, ಈಗಂತೂ ಮೋದಿ ಅವ್ರದ್ದು ಆಲ್ ಓವರ್ ಇಂಡಿಯಾದ ತಮ್ಮ ವರ್ಚಸ್ಸು ಕಡಿಮೆ ಆಗ್ತದೆ ನೋಡಿದ್ದೀವಿ ನಾವು.
ಚರ್ಚೆನೂ ಮಾಡಿದ್ದೀವಿ. ಮೊದಲಿನ ಮೂರ್ತಿಯಾಗಿ ಉಳಿದಲ್ಲ, ಇವತ್ತು ರಾಹುಲ್ ದಿನಕ್ಕೆ ದಿನಕ್ಕೆ ಒಂದು ಚಂದ್ರಾವಣಾಗಿ ಬೆಳೀತಾ ಇದ್ದಾರೆ. ಹೀಗಾಗಿ ತಾವು ಸೆಂಟ್ರಿಗೆ ಹೋಗುವಂಥದ್ದು, ತಮ್ಮ ಮಗನ ಲೋಕಲಾಗಿ ಬೆಳೆಸುವಂಥ ಏನೋ ವಿಚಾರಗಳು ಅವ್ರ ತಲೆಯಲ್ಲಿರ್ಬೋದು, ಇಲ್ಲಂತಲ್ಲ. ಯಾಕಂದರೆ ರಾಜಕೀಯ ಯಾವ ದಿನ ಯಾರು ಇರ್ತದೋ ಗೊತ್ತಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಗೋಕಾಕ್ ಮತ್ತು ಅರವಾಗ ಭಾಗದಲ್ಲಿ ಗೆಲ್ಲದೇ ಹೋದ್ರೂ ಸಹಿತ ಮ್ಯಾಕ್ಸಿಮಮ್ ಹೋಟ್ ಪಡೆಯುವಂಥದ್ದು ಸೋಲಾರ್ ಸ್ಥಿತಿಯಲ್ಲಾರದಂಥದ್ದು ಎಂ ಪಿ ಮಟ್ಟದಲ್ಲೇ. ಮತ್ತು ಮೋಸ್ಟ್ ಪ್ರಾಬಲಿ ಎಮ್ ಎಲ್ ಎ ಮಟ್ಟದಲ್ಲಿ ಅವ್ರು ಬಂದು ನಿಲ್ಲಕ್ಕಿಲ್ಲ ಲಕ್ಷ್ಮೀ ಬೆಳಗರವರು, ಯಾಕಂದ್ರೆ ಅಷ್ಟು ಪ್ರಬಲರು ಇದ್ದಾರಲ್ಲ. ಇಲ್ಲಿದ್ದವ್ರು ಲೋಕಲ್ ಅವ್ರಿಗೆ ಬೆಳೆಯುವಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡುವ ವಿಷಯದಲ್ಲಿ ವಿಚಾರದಲ್ಲಿ ಇದ್ದಾರೆ ಅವರು ಅನಿಸ್ತದ. ಯಾಕಂದರೆ ಅವರ ಫಂಕ್ಷನ್ಗಳೆಲ್ಲ ನಾವು ನೋಡ್ತಾ ಇದ್ದೀವಿ. ಗಡಾದವರು ಆ ಭಾಗದಲ್ಲಿ ಅರಬಾಯಿ ಭಾಗದಲ್ಲಿ ಒಳ್ಳೆಯ ಹೆಸರು ತಿಂತವ್ರು, ಒಳ್ಳೆಯ ನೇಮ್ ಅದ ಅವ್ರಿಗೆ. ಉಳಿದ ಒಂದು ರಾಜಕಾರಣಿಗಿಂತ ಒಳ್ಳೆಯ ಭ್ರಷ್ಟತೆ ಕಡಿಮೆ ಇದ್ದಂಥ ವ್ಯಕ್ತಿಯಪ್ಪ ಆರೋಪ ಅಂತಿದ್ದೇವ ಅಂತ ಹೇಳ್ತೀನಿ ಮೇಲಿಂದಲ್ಲ ಅದನ್ನು. ಆದರೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ, ಏನೂ ಇಲ್ಲ ಅನ್ನೋಕ್ಕಿಂತ ಏನೋ ಒಂದು ಅದ. ಮತ್ತು ಜನರಿಗೂ ಸಂಪರ್ಕ ಮಾಡುವಂಥವ, ಜನರಿಗೆ ಭೇಟಿಯಾಗಿ ಅವ್ರ ಸಮಸ್ಯೆಗಳನ್ನ ಆಲಿಸುವಂಥ ವ್ಯಕ್ತಿ. ಮತ್ತು ಪ್ರವಾಹ ಬಂದಾಗ ಇನ್ನೂ ಸಂದರ್ಭದಲ್ಲ, ಹಿಂದಿನ ಸಮಯದ 19ರಲ್ಲಿ ಪ್ರವಾಹ ಬಂದಾಗ ಜನರನ್ನು ಕೂಡಿಸಿಕೊಂಡು ಮೂಮೆಂಟ್ ಮಾಡಿ ಜನರ ಸಮಸ್ಯೆಗಳನ್ನು ಡಿ ಸಿ ಅವರಿಗೆ ಮತ್ತೆಲ್ಲ ಹೋಗಿದೆ ಮಾಡಿ ಪ್ರಯತ್ನ ಮಾಡಿದರು. ಆ ಸಮಯದಲ್ಲಿ ಬಾಲಚಂದ್ರ ಜನಗಳು ಅವರು ತಮ್ಮ ನೀಗಿದಂಥ ತಮಗೆ ಸಾಧ್ಯತೆ ಪ್ರಯತ್ನ ಮಾಡಿದರು. ವಿಶೇಷವಾಗಿ ಆ ಭಾಗದಲ್ಲಿ ಏನಾದರೂ ಮುಂದಿನ ದಿನದಲ್ಲೇ ಬಾಲಚಂದ್ರ ಅವರಿಗೆ ಎದುರಾಳಿ ಆದರೆ ಗಡಾದವರು ಅಂತೇಳಿ, ಅಂದರೆ ಗಡಾದವ್ರನ್ನ ಎತ್ತಿಡುವಂಥದ್ದು, ಅವ್ರಿಗೆ ಇನ್ನುಳಿದ ಓಟ್ಗಳು ಬರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಅವ್ರು ಬೆಳೆದ್ರು ಅಂದರೆ ಆಟೋಮೆಟಿಕ್ಕಾಗಿ ತಮ್ಮ ಮಗನೂ ನಾಳೆ ಅಥವಾ ತಮಗೂ ನಾಳೆ ಒಂದು ಹೆಲ್ಪ್ ಆಗ್ಬೋದು. ಅವರಿಂದ ಪೂರ್ತಿಯಾಗಿ ಒಂದು ಸೈಡೆಡ್ ಆಗಲಾರ್ದ ಸಮಾನವಾಗಿ ಕುಸ್ತಿ ಆಗ್ಬೋದು ಆ ಭಾಗದಲ್ಲಿ. ಯಾಕಂದರೆ ಬಾಲಚಂದ್ರ ಈಗ ನಾವು ಹೇಳಿದ್ವಿ ಹಿಂದಿನ ಎಪಿಸೋಡ್ದಲ್ಲೂ ಸಹಿತ, ಅವರಿದ್ದಂಥವರು ಪ್ರತಿ ಮನೆ ಮನೆಗೂ ತಮ್ಮ ಭಾಗದಲ್ಲಿ ಭೇಟಿಯಾಗಿ ಅಲ್ಲಿ ಜನರ ಸಮಸ್ಯೆ ಕೇಳ್ಕೊಳ್ಳೋದು, ಅದರಲ್ಲೂ ಲಿಂಗಾಯತ್ ಕಮಿಟಿ ಬಗ್ಗೆ ಅವ್ರು ಯಾವಾಗಲೂ ಗಮನ. ಆ ಸಮುದಾಯದಿಂದ ಯಾರು ಬರಬಾರ್ದಪ್ಪ ನಮ್ಮಲ್ಲಿ, ಯಾಕಂದರೆ ವಿ ಎಸ್ ಕೌಸರಿಗೆ ನಂತರ ಅವ್ರ ಮಗ ಬರಲಿಲ್ಲ ರಾಜಕೀಯಕ್ಕೆ, ಯಾಕಂದರೆ ರಾಜಕೀಯಕ್ಕೆ ಆ ರೀತಿ ತಯಾರಾಗಲಿಲ್ಲ ಅವ್ರ ಮಗ. ಹೀಗಾಗಿ ವಿ ಎಸ್ ಕೌಸರಿಗೆ ಒಂದು ಹೆಸರು ಇಳೆದ ಆ ಭಾಗ ಅರಮನೆ ಭಾಗದಲ್ಲಿ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿರ್ಬೋದು. ಬಟ್ ಆದರೂ ಅಲ್ಲಿಯ ಲಿಂಗಾಯತರ ಬಗ್ಗೆ ಎಚ್ಚೆತ್ತ ಲಿಂಗಾಯತರಿದ್ದಾರಲ್ಲ ಅಂತ ಲೀಡರ್ ಇಲ್ಲ. ಲಕ್ಷ್ಮೀ ಅಭಾಕರ್ ಬಾಯಿಯವರು ಈ ಭಾಗದಲ್ಲಿ ಕಡಾಡಿಯವರನ್ನು, ಆ ಭಾಗದಲ್ಲೇ ಈ ನಮ್ಮ ನಮ್ಮ ಗಡಾದವರನ್ನು ಭೀಮಶಿ ಗಡಾದವರನ್ನು ಅವ್ರ ಜೊತೆ ಕುಡ್ಕೊಂಡ ತಮ್ಮ ನೆಲೆಯನ್ನು ಗಟ್ಟಿ ಮಾಡ್ಕೊಳ್ಳೋವಂಥದ್ದು. ಇಲ್ಲಿ ಇನ್ನುಳಿದ ಸಮುದಾಯದ ನಮ್ಮ ಹಿಂದುವಿನವರಾಗಿರ್ಬೋದು ಉಪಾರ ಸಮಾಜದಿಂದ, ಮತ್ತು ಅದೇ ಕಾಲಕ್ಕೆ ನಮ್ಮ ಮಲ್ಲಿಕಾರ್ಜುನ ಚೌಕಾಶಿ ಅವರಾಗಿರ್ಬೋದು, ಅಥವಾ ಇಂಥ ಅನೇಕ ಅಲ್ಲಿ ಈ ಒಂದು ಜಾರಕಿಹೊಳಿ ಕುಟುಂಬದ ವಿರೋಧವಾಗಿದ್ದಂಥ ಜನ ಯಾರಿದ್ದಾರೆ ಅವರಿಗೆಲ್ಲ ಭೇಟಿಯಾಗಿ ವಿಶ್ವಾಸ ತೆಗೆದುಕೊಳ್ಳುವಂಥದ್ದು, ಜನರಿಗೆ ಭೇಟಿಯಾಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಸಹಜವಾಗಿಯೇ ಹಿಂದುಳಿದವರ ಅಲ್ಲಿಯೂ ಹಿಂದುಳಿದ ಸಮುದಾಯದಲ್ಲೂ ಒಂದೇನಪ್ಪ ಅಂತಂದ್ರೆ ನಾವು ನಮ್ಮ ಸಂಬಂಧ ಚೆನ್ನಾಗಿಟ್ಟುಕೊಂಡು ಹೋಗುವಂಥ ಪ್ರಯತ್ನ. ಜೊತೆಗೆ ಕಾಂಗ್ರೆಸ್ ಪಕ್ಷ ಇರೋದ್ರಿಂದ ಸಹಜವಾಗಿ ಎಸ್ ಸಿ ಹಿಂದುಳಿದವರು ಮುಸ್ಲಿಮ್ಸು ಕಾಂಗ್ರೆಸ್ಸಿಂದ ಬರ್ಬೋದು ಅಂತ ತರ್ಕ. ಈ ನೆಲೆಯಲ್ಲೇ ಆ ಭಾಗದಲ್ಲೇ ಭೀಮಶಿ ಗಡಾದವರು ಕಾಂಗ್ರೆಸ್ನಿಂದ ಟಿಕೆಟ್ ಕೊಡಿಸುವಂಥದ್ದಾಗಿರ್ಬೋದು, ಮುಂದೆ ಅದೇ ಕಾಲಕ್ಕೆ ಈ ಭಾಗದಲ್ಲೇ ಕಡಾಡೆ ಅವರಿಗೆ ಟಿಕೆಟ್ ಕೊಡಿಸುವಂಥದ್ದಾಗಿರ್ಬೋದು, ಇವರಿಬ್ಬರನ್ನು ಅಲ್ಲಿ ಬೆಳೆಸ್ಕೊಂಡು ತಾವು ನಿಲ್ತಾರಲ್ಲ ಗೊತ್ತಿಲ್ಲ. ಆದರೆ ಮಗ್ಗ ಮಾತ್ರ ತನಗರೆ ಮಗಗೆ ಎಮ್ ಎಲ್ ಎ ಮಾಡೋದಿತ್ತಪ್ಪ ಅಂದರೆ ಅವ್ರ ಕ್ಷೇತ್ರದ ಬೆಳಗಾವಿ ಇದು ಏನು ಗ್ರಾಮೀಣ ಅಲ್ಲಿ ನಿಲ್ಲಿಸ್ಬೋದು, ತಾವನ್ನ ಎಂ ಪಿ ನಿಲ್ಲುವಂಥ ಒಂದು ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಇವತ್ತು ನಮ್ಮ ಶೆಟ್ಟರ್ ಅವರ ವಿರೋಧವಾಗಿ ಅವ್ರು ಬೆಳಿಬೋದು ಇಲ್ಲಿ ಅನ್ನುವಂಥ ಒಂದು ತರ್ಕಗಳು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಮುಂದಿನ ದಿನದಲ್ಲೇ ಮೋಸ್ಟ್ ಪ್ರಾಬಲಿ ಈಗ ನಿಮ್ಗೆ ಹೇಳಿದಂಗೆ ರಾಹುಲ್ ಬಲಿಷ್ಠ ಆಗ್ತಾನೆ ನೋಡಿದಾಗ ಇದು ಚೇಂಜ್ ಆಗ್ಬೋದು ಅಂತ. ಇವು ಒಂದು ಸಾಮಾನ್ಯವಾದ ಕ್ಯಾಲ್ಕುಲೇಷನ್. ಅದಕ್ಕಾಗಿ ಇವತ್ತು ಶೆಟ್ಟರ್ ಅವರು ಸಹ ತಮ್ಮ ಸೀಟನ್ನು ಉಳಿಸಿಕೊಳ್ಳೋ ಹಾಗೆ, ಜೊತೆಗೆ ಅವ್ರು ಉಳಿದ್ರೆ ನಮ್ಗೆ ಅನುಕೂಲ ಆಗ್ತದೆ ಅನ್ನೋಂಥ ತರ್ಕದಿಂದ, ಯಾಕಂದರೆ ಲಿಂಗಾಯತ ಜನರು ನಾವು ಬೆಳೆಸಿದ್ದೀವಿ, ಅವ್ರ ವಿರೋಧಿಗಳಲ್ಲ, ಲಿಂಗಾಯತ ವಿರೋಧಿಗಳಲ್ಲ, ಅವ್ರನ್ನ ಅವ್ರ ಹಿಂದಿದ್ದೀವಿ ಅನ್ನೋ ಮೆಸೇಜ್ ಈ ಲಿಂಗಾಯತಲ್ಲಿ ಮೂಡಿಸೋ ಸಲುವಾಗ, ಜೊತೆಗೆ ಯಡಿಯೂರಪ್ಪನ ಬಂಟ್ರವರು ಯಾರು ನಮ್ಮ ಜಗದೀಶ್ ಶೆಟ್ಟರ್ ಅವರು ಅವ್ರನ್ನೂ ಸಂಪರ್ಕ ಇಟ್ಕೊಂಡಂಗಾಯ್ತು, ಏನೋ ಮಾಡಿದಂಗೆ ಆಯ್ತು ಅಂತೇಳಿ ಈ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಇದು ಮೋಸ್ಟ್ ಪ್ರಾಬಲಿ ಒಂದಿಷ್ಟು ಅವ್ರಿಗೆ ಯಶಸ್ಸನ್ನು ತಂದುಕೊಡ್ಬೋದು. ಅದೇನೂ ಇರಲಿ, ನಾನು ಈಗ ಹೇಳಕ್ಕೆ ಪಡ್ತಾ ಇದ್ದೇನಪ್ಪ ಅಂತಂದರೆ ಈಗ ಶೆಟ್ಟರ್ ಅವ್ರು ಬಂದಿದ್ದು, ಇದು ಶೆಟ್ಟರ್ ಅವರಿಗೆ ಲಾಭ ಎಷ್ಟು ಗಂಟೆ ಆಗ್ತದೋ ಏನಾಗ್ತದೋ ಗೊತ್ತಿಲ್ಲ. ಬಟ್ ಇದರಿಂದ ಈ ಎರಡು ಭಾಗದಲ್ಲೇ ಈ ಒಂದು ಲಿಂಗಾಯತ್ ಮತ್ತು ಲಿಂಗಾಯತ್ನಲ್ಲೇ ಎಲ್ಲ ಪಂಗಡಗಳು ಸೇರ್ತಾ ಇದ್ದಾರೆ ಅವರು. ಅದು ಬಣಜಿಗ ಆಗಿರ್ಬೋದು, ಪಂಚಮಸರ ಆಗಿರ್ಬೋದು, ಬಣಗಾರ ಆಗಿರ್ಬೋದು, ಮತ್ಯಾರು ಆಗಿರ್ಬೋದು, ಕುರುಬರ ಆಗಿರ್ಬೋದು, ಸಾರಿ ನಮ್ಮ ಕುಂಬಾರರಾಗಿರ್ಬೋದು, ಒಟ್ಟಿನಲ್ಲಿ ಲಿಂಗಾಯತ್ ಸಮುದಾಯಕ್ಕೆ ಸಂಬಂಧಿಸಿದ ಸಬ್ ಕಾಸ್ಟ್ಗಳೆಲ್ಲ ಒಂದಾಗಿರಲಿ ಶೆಟ್ಟರ್ ಜೊತೆಗೆ, ಅಂದರೆ ಶೆಟ್ಟರ್ ಜೊತೆಗೆ ಒಂದಿರೋದಪ್ಪ ಅಂದರೆ ಆಟೋಮೆಟಿಕ್ ಜಾರಕಿಹೊಳಿ ಜೊತೆಗೆ ಒಂದಿದ್ದಂಗೆ ಅನ್ನುವಂಥ ಒಂದು ಮೆಸೇಜನ್ನು ಅಲ್ಲೇ ಕೊಡ್ತಾ ಇದ್ದಾರೆ. ಇದು ಈ ನೆಲೆಯಲ್ಲೇ ಇವತ್ತು ಈ ಭಾಗದಲ್ಲೇ ಇಲ್ಲೇ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮತ್ತು ಅದೇ ಕಾಲಕ್ಕೆ ನಮ್ಮ ಶೆಟ್ಟರ್ ಮೂಲಕ ಲಿಂಗಾಯತ್ರ ಹೋಟ್ಲು ಸಹ ತಿಕ್ಕಾಟ ಅದು ಜಗ್ಗಾಟ ನಡೆದ ಸಂದರ್ಭದಲ್ಲಿ ನಮಗೆ ಅನಿಸಿದ ಒಂದೆರಡು ಮಾತುಗಳನ್ನು ಇಲ್ಲಿ ಹೇಳಬೇಕಾಗಿದೆ. ಹೌದು, ನಮ್ಮ ದೇಶದಲ್ಲಿ ಜಾತಿ ರಾಜಕಾರಣ ಬಿಟ್ಟು ನಡೆಯೋದಿಲ್ಲ, ಜಾತಿ ನಮ್ಮ ಏನದ
ಜಾತಿ ಹಿಡ್ಕೊಂಡು ಹೋಗಿ ಗೆಲ್ಲಬೇಕು ಅನ್ನೋದ ಎಸ್ ಸಿ ಎಸ್ ಟಿದೊಂದು, ಅದು ಅದ್ರ ಜೊತೆಗೆ ಹಿಂದುಳಿದವ್ರದ್ದು ಮತ್ತು ಲಿಂಗಾಯತರದ್ದು ಒಕ್ಕಲಿಗರದು ಆ ಲಿಂಗಾಯತರಲ್ಲಿ ಒಳಪಂಗಡಗಳು ಇವೆಲ್ಲನೂ ಅದಾವೆ. ಇದನ್ನ ಹಿಡ್ಕೊಂಡು ರಾಜಕೀಯ ಮಾಡ್ತಾ ಇರ್ತೀವಿ ನಾವು, ಯಾಕೆ ಇಲ್ಲಿ ರಾಜಕೀಯ ಮಾಡಿದ ಅದನ್ನ. ಆದರೆ ಇವತ್ತು ನಾವು ರಾಷ್ಟ್ರಮಟ್ಟದಲ್ಲಿ ಒಂದು ಸಹಜವಾಗಿ ನೋಡಿದಾಗ ಹಿಂದುತ್ವ ನೆಲೆಗಟ್ಟಿನೆಲ್ಲ ನಮ್ಮ ಮೋದಿ ಅವರು ರಾಜಕೀಯ ಮಾಡಿದರು. ಅವರನ್ನು ಆರಂಭ ಮಾಡಿದ್ದು ಅಭಿವೃದ್ಧಿಯಿಂದ, ಬಟ್ ನಂತರದಲ್ಲಿ ಏನಾಯಿತು ನಾವೆಲ್ಲ ನೋಡಿದೆ. ಇವತ್ತು ಆ ಹಿಂದುತ್ವ ನೆಲೆಗಟ್ಟಿನಲ್ಲೇ ರಾಜಕೀಯ ಮಾಡಿದ್ರಿಂದಾಗಿ ಅವರಿಂದ ಹಿಂದುಳಿದ ಸಮುದಾಯಗಳು ಹಿಂದೆ ಸರದು ದೂರ ಸರದು ಅನ್ನೋದು ದಲಿತ ಸಮುದಾಯ ಸದ ಹಿಂದೆ ಇತ್ತು. ಉತ್ತರ ಪ್ರದೇಶದಲ್ಲಿ ನೋಡಿದ್ವಿ ನಾವು, ಅಲ್ಲಿ ಮ್ಯಾಕ್ಸಿಮಮ್ ದಲಿತರು ಮತ್ತು ಹಿಂದುಳಿದ ಎಮ್ ವೈ ಅಂತಂದರೆ ನಿಮಗೆ ಗೊತ್ತದ ಮುಸ್ಲಿಂ ಮತ್ತು ಯಾದವರು, ಇವರೆಲ್ಲರೂ ಒಂದು ಕಡೆ ಬಂದಕ್ಕಾಗೆ ಅಲ್ಲಿ ಕಾಂಗ್ರೆಸ್ ಮತ್ತು ಇನ್ನೊಂದು ಸಮಾಜವಾದಿ ಪಕ್ಷ ಎರಡಕ್ಕೂ ಹೆಚ್ಚು ವಿಕೆಟ್ಸ್ ಅಂದರೆ ಟಿಕೆಟ್ಸ್ ಹೆಚ್ಚು ಕೊಟ್ಟಿದ್ದರಿಂದ ಹೆಚ್ಚು ನಮ್ಮ ಎಮ್ ಪಿಗಳು ಆರಿಸಿ ಬಂದು ನೋಡಿ ನಾವು ನೋಡಿದ್ದೀವಿ. ಅಂದರೆ ನಾನು ಹೇಳೋ ಉದ್ದೇಶ ಏನಪ್ಪ ಅಂತಂದರೆ, ಈ ಸಲ ಯಾಕೋ ಇರೋ ಜನ ಇವತ್ತು ಹಿಂದುಳಿದವರಾಗಿರ್ಬೋದು ಅಥವಾ ಎಸ್ ಎಸ್ ಟಿ ಆಗಿರ್ಬೋದು ಆದಿವಾಸಿಗಳಾಗಿರ್ಬೋದು ಇವರೆಲ್ಲರೂ ಇವತ್ತೇನು ಬಯಸ್ತಾ ಇದ್ದಾರಪ್ಪ ಅಂದ್ರೆ ನಮ್ಮದು ಹೊಟ್ಟೆ ಚಿಂತೆ ಆಗಿದೆ, ಉದ್ಯೋಗ ಚಿಂತೆ ಆಗಿದೆ, ಆ ದಿಸೆಯಲ್ಲಿ ಮತ್ತು ನಮ್ಮ ರೈತರಿಗೂ ಅದು ಬೇಕಾಗಿದೆ, ಅವ್ರ ಮಾರ್ಕೆಟ್ ಬೇಕಾಗಿದೆ. ಆ ದಿಸೆಯಲ್ಲಿ ಇವರಿಬ್ಬರು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಶೆಟ್ಟರ್ ಅವರಾಗಿರ್ಬೋದು ರೈತರಿಗೆ ಮಾರ್ಕೆಟ್ ಕೊಡೋದು ಸಲುವಾಗಿ ತಮ್ಮ ನಾಯಕರ ಮೇಲೆ ಯಾಕೆ ಒತ್ತಡ ಕೊಡಬಾರ್ದು, ಎಮ್ ಎಸ್ ಪಿ ಒಂದು ಕಾನೂನು ಮಾಡೋದಕ್ಕೆ ಇಬ್ಬರು ಈಗಾಗಲೇ ರಾಹುಲ್ ಗಾಂಧಿ ಅವರಂತೆ ನಮ್ಮ ಅಧಿಕಾರ ಬಂದರೆ ಮಾಡೇ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆಗ್ಬೋದು ಅವ್ರು ಅಧಿಕಾರಕ್ಕೆ ಬಂದಾಗ. ಆದರೆ ಈ ಸದ್ದು ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಾರಲ್ಲ ಇವರು ಸಿದ್ದರಾಮಯ್ಯ ಅವರು, ಅವ್ರಗಳಿಂದ ರೈತ ಪರವಾದಂಥ ಎಮ್ ಎಸ್ ಪಿ ಕಾನೂನು ಯಾಕೆ ಮಾಡಿಕೊಡಬಾರ್ದು ಮಾಡಿಸ್ಬಾರ್ದು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಒತ್ತಡ ತಂದ. ಯಾಕಂದರೆ ಸಿಂಪಲ್ ಅದ, ಅದು ಕೃಷಿ ಸ್ಟೇಟಿಗೆ ಸಂಬಂಧಿಸಿದಂಥ ರಾಜ್ಯಕ್ಕೆ ಸಂಬಂಧಿಸಿದಂಥ ಒಂದು ಪಟ್ಟಿಕೆಯಲ್ಲಿ ಬರುವುದರಿಂದ ರಾಜ್ಯದ ಮುಖ್ಯಮಂತ್ರಿ ಮತ್ತು ನಿಮ್ಮ ಕ್ಯಾಬಿನೆಟ್ ಇದ್ದು ಅದನ್ನು ಸರಳ ಸರಾಗವಾಗಿ ಪಾಸ್ ಮಾಡ್ಕೋಬೋದು. ಏನಪ್ಪ ಎಮ್ ಎಸ್ ಪಿ ನಮ್ಮ ಕರ್ನಾಟಕದಲ್ಲಿ ಅದೇನು ಕಾನೂನು ಫಿಕ್ಸ್ ಮಾಡಿರ್ತೀವಿ ಅದ್ರ ಕೆಳಗೆ ತೊಗೊಳಂಗಿಲ್ಲ ಅಂತ ಕಾನೂನು ಯಾಕೆ ಮಾಡಬಾರ್ದು. ಇದನ್ನು ಕೇಂದ್ರದಲ್ಲೂ ನಮ್ಮ ಜಗದೀಶ್ ಶೆಟ್ಟರ್ ಒತ್ತಡ ತಂದ ನಮ್ಮ ಮೋದಿ ಅವರುಗಳಿಂದ ಇದ್ಯಾಕೆ ಮಾಡಿಸ್ಬಾರ್ದು. ಅದೇ ಕಾಲಕ್ಕೆ ಇನ್ನುಳಿದಂತೆ ರಿಸರ್ವೇಷನ್ ಬಗ್ಗೆ ಈಗ ಗೊತ್ತಿದ್ದು ಮಾತದ ಮತ್ತು ಇನ್ನು ಜನಗಣತಿ ಮಾಡಿಸೋಕೆ ಈಗಂತೆ ಬಿ ಜೆ ಪಿ ಸರ್ಕಾರ ರೆಡಿ ಆಗ್ಯದ, ಜಾತಿ ಜನಗಣತಿ ಮಾಡಿಸು ಎಲ್ಲ ಸಾಧ್ಯ ಕಂಡು ಬರ್ತಾ ಇದ್ದಾವೆ. ಆ ದಿಸೆಯಲ್ಲೇ ಒಂದು ಶೆಟ್ಟರ್ ಒಂದು ಹೆಜ್ಜೆ ಮುಂದಿದ್ದಾರೆ. ಬಟ್ ಯಾಕಪ್ಪ ಅಂತಂದರೆ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಅಧಿಕಾರಕ್ಕೆ ಬಂದಾಗ ಮಾಡ್ತಾನೆ ಜನಸಂಖ್ಯೆ ಸರ್ವೆ ಜಾತಿ ಸರ್ವೆ ಅಂತ ಹೇಳ್ತಾ ಇದ್ದಾರೆ. ಈಗ ಅಧಿಕಾರದಲ್ಲಿ ಇದ್ದವ್ರು ಅದು ಮಾಡಲಿಕ್ಕೆ ಹೊಂಟಿದ್ದಾರೆ ಅಂದರೆ ಆ ಕ್ರೆಡಿಟ್ ಎಲ್ಲ ತೋಳೋದು ಇವತ್ತು ಬಿ ಜೆ ಪಿ ಭಾಳ ಸರಳ ಅದ, ಯಾಕಂದ್ರೆ ಅದನ್ನು ಮಾಡಿಬಿಟ್ರೆ ಆ ಒಂದು ಅವ್ರಿಗೆ ಅನುಕೂಲ ಆಗ್ಬೋದು ಅಂತ ಒಂದು ತರಕ. ಹಂಗೆ ಇಲ್ಲಿ ಕರ್ನಾಟಕದಲ್ಲೇ ಎಮ್ ಎಸ್ ಪಿ ಕಾನೂನು ಮಾಡಿರಪ್ಪ ಅಂತಂದರೆ ಸಿದ್ದರಾಮಯ್ಯನವರು ಈಗಾಗಲೇ ಮಾಡಿದ್ದಾರೆ ಕೆಲಸಗಳು ಯಾವ ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ, ಅದರಿಂದ ಈಗ ಜನ ಇವ್ರ ಬಗ್ಗೆ ಪ್ರೀತಿ ವಿಶ್ವಾಸ ಹೆಚ್ಚಿಟ್ಟಿದ್ದಾರೆ. ಅದ್ರ ಜೊತೆಗೆ ಇದೊಂದು ಎಮ್ ಎಸ್ ಪಿ ಒಂದು ಕಾನೂನು ಯಾಕೆ ಮಾಡಬಾರ್ದು, ಇದನ್ನೊಂದು ಮಾಡಿ ಇನ್ನೂ ಇಲ್ಲಿ ಜನ ಅಲರ್ಟ್ ಆಗ್ಬೋದೇನು ಅಂತ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಜಾತಿ ರಾಜಕಾರಣ ಮಾಡೋಕ್ಕಿಂತಲೂ ಇಲ್ಲಿಯೇ ಜನರ ಬಡತನದ ಬಗ್ಗೆ ಶಿಕ್ಷಣದ ಬಗ್ಗೆ ವೈದ್ಯಕೀಯದ ಬಗ್ಗೆ ಯಾಕೆ ರಾಜಕಾರಣ ಮಾಡಬಾರ್ದು, ಸಿಗುವಂಥ ವ್ಯವಸ್ಥೆನೇ ಮಾಡಲಿಕ್ಕೆ ಯಾಕೆ ಪ್ರಯತ್ನ ಮಾಡಬಾರ್ದು. ಈ ದೇಶದ 90% ಜನ ನಮಗೆ ಗೊತ್ತದೆ, ಈಗ ನೀವು ಅಭ್ಯಾಸ ಮಾಡಿದ್ರೆ ನಿಮಗೆ ಗೊತ್ತಿದ್ದು ಮಾತದ. ಇಲ್ಲೆಲ್ಲ ಅಸಂಘಟಿತ ಕಾರ್ಮಿಕರಿದ್ದಾರೆ, ಬಡವರಿದ್ದಾರೆ, ಕೋರಿಕಾರರಿದ್ದಾರೆ, ಎಲ್ಲ ಜಾತಿಗಳಿದ್ದಾರೆ, ಅದರಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಹಿಂದುಳಿದ ಮತ್ತು ದಲಿತ ಮತ್ತು ಮೈನಾರಿಟಿಗಳಲ್ಲಿ ಹೆಚ್ಚಿಗೆ ನಿರುದ್ಯೋಗಗಳಿದ್ದಾರೆ, ಅಸಂಘಟಿತ ಕಾರ್ಮಿಕರಿದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ಬದುಕು ನಡೆಯೋದು ಏನೋ ಅಕ್ಕಿ ಕೊಡ್ತಾ ಇದ್ದೀರಿ ಮತ್ತೆ ಮಾಡ್ತಿದ್ದಾರೆ. ಜೊತೆಗೆ ಉದ್ಯೋಗ ಸೃಷ್ಟಿಗೆ ನೀವು ಹೊಸ ಹೊಸ ವಿಚಾರಗಳು ಯಾಕೆ ಮಾತಾಡಬಾರ್ದು, ಎಲ್ಲ ಪಂಗಡಗಳು ಒಂದಾಗಲಿ ಬೆಳೀಲಿ ಹಾಗೆ ಈಗೇನೋ ಮಾತಾಡಿದ್ದಾರೆ ನಮ್ಮ ಶೆಟ್ಟರವರು. ಹಂಗೆ ರೈತರಿಗೆ ಇವತ್ತು ಕಾನೂನು ಮಾಡಲಿ ಅಂತೇಳಿ ಸ್ಟೇಟ್ ಗೌರ್ಮೆಂಟ್ ಮೇಲೆ ಜೊತೆಗೆ ತಮ್ಮ ಮೋದಿ ಅವ್ರ ಮೇಲೆ ಒತ್ತಡ ತರುವಂಥ ಸ್ಟೇಟ್ಮೆಂಟ್ಗಳನ್ನ ಯಾಕೆ ಕೊಡೋದಿಲ್ಲ, ಹಾಗೆ ನಮ್ಮ ಲಕ್ಷ್ಮೀಬಾಯಿ ಅವರು ಸಿದ್ಧ ಯಾಕೆ ಇಂಥ ಸ್ಟೇಟ್ಮೆಂಟ್ಗಳನ್ನ ಕೊಡೋದಿಲ್ಲ ಅನ್ನೋದು ಇವತ್ತೊಂದು ನಮ್ಮ ಚಿಕ್ಕ ಪ್ರಶ್ನೆ ನಮ್ಮ ಕಡೆಯಿಂದ. ಇದು ಸರಿನೂ ತಪ್ಪು ಗೊತ್ತಿಲ್ಲ, ಬಟ್ ಈ ರಾಜಕೀಯ ಬದಲಾಗ್ಲಿಕ್ಕೆ ಇವತ್ತು ಬರೀ ಜಾತಿಗಳ ಮೇಲೆ ಧರ್ಮದ ಮೇಲೆ ರಾಜಕೀಯ ಮಾಡ್ತಾ ಹೋಗುವಂಥದ್ದು ಜನ ಈಗ ನಂಬ್ತಾ ಇಲ್ಲ. ನಿಧಾನಕ್ಕೆ ಜಾತಿಗಳು ಸಾಯ್ತಾ ಇದ್ದಾವೆ, ಆ ಧರ್ಮಗಳು ಹಿಂಸರಿತಾ ಇದ್ದಾವೆ ಅಂತ ಅನಿಸ್ಲಿಕ್ಕತ್ತದ ಜನರು. ಇವತ್ತಿನ ಹೆಚ್ಚು ನೋಡಿದ ಅದೇನು ಸರಿಯಾಗಿದ್ದಾರೋ ಏನು ಇನ್ನಷ್ಟು ಗಟ್ಟಿ ಆಗ್ತಾ ಇದ್ದಾರೋ ಇನ್ನು ಮುಂದಿನ ದಿನದಲ್ಲಿ ಗೊತ್ತಾಗುವಂಥ ವಿಷಯ. ಬಟ್ ಎಲ್ಲರಿಗೂ ಉದ್ಯೋಗ ಬೇಕಾಗಿದೆ, ಉದ್ಯೋಗ ಬೇಕಾಗಿತ್ತಪ್ಪ ಅಂತಂದರೆ ಹೇಳಿದ ನಿಮಗೆ ಕೃಷಿ ಒಂದು ಡಿಪಾರ್ಟ್ಮೆಂಟ್ ಬಿಟ್ಟು ಇನ್ನುಳಿದು ಯಾವುದು ಉದ್ಯೋಗ ಕೊಡಿಸಿದೊಳಗಿಲ್ಲ. ಯಾವ ವೈಜ್ಞಾನಿಕ ಇರ್ಬೋದು, ರಕ್ಷಣೆ ಒಳಗಿರ್ಬೋದು, ಡಿಫೆನ್ಸ್ ಅದು ಹೇಳಿ ರಕ್ಷಣೆ ಆಯಿತು, ಜೊತೆಗೆ ಇನ್ನುಳಿದು ಯಾವುದೇ ಒಂದು ಟೆಕ್ನಿಕಲ್ ಗ್ರೌಂಡ್ದಲ್ಲಿ ಇರ್ಬೋದು, ಇಡೀ ದೇಶದ ಬಡವರಿಗೆ ಒಂದು 20-25 crore ಜನಸಂಖ್ಯೆ ಒಂದು ನಿರುದ್ಯೋಗ ಇದ್ದಾರೆ, ಅವರೆಲ್ಲ ಉದ್ಯೋಗ ಕೊಡಿಸಿದೊಳಗೆ ಅವರಿಲ್ಲ. ಒಂದು ವೇಳೆ ಸಪೋಸ್ ಮೋದಿ ಅವರು ಅಂದಂಗೆ ಆರಂಭದಲ್ಲಿ ಬಂದಾಗ ಕೃಷಿಗೆ ಆದ್ಯತೆ ಕೊಟ್ಟ ಅಥವಾ ಮತ್ತದಕ್ಕೂ ತಮಗೆ ತಿಳಿದಂಥ ವಿಷಯದ ಮೇಲೆ ಅವರು ಉದ್ಯೋಗ ಸೃಷ್ಟಿ ಮಾಡಿದರೆ ಇವತ್ತು ಏನಪ್ಪ ಅಂದ್ರೆ ಈ ಸ್ಥಿತಿ ಇರ್ತಿರಲಿಲ್ಲ. ಇವಾಗ ಏನು ಮಾಡಿದರು, ಮೋದಿಯವರು ಕಾರ್ಪೊರೇಟ್ ಪರ ಮಾಡಿದರು, ಇವತ್ತೇನಾಗಿದೆಪ್ಪ ಅಂದರೆ ಸೋತ್ ಸುಣ್ಣಾಗಿದ್ದಾರೆ ಅವರ ಮತ್ತು ಜನ ಅವ್ರನ್ನ ದೂರಿಸ್ತಾ ಇರ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರು ರಾಷ್ಟ್ರಮಟ್ಟದಲ್ಲಿ ನಾವು
ಬಂದಾಗ ನಮ್ಮ ಎಮ್ ಎಸ್ ಪಿಯನ್ನು ಕಾನೂನು ಮಾಡ್ತಾನಂತಾರೆ. ಅದು ಸಿದ್ದರಾಮಯ್ಯನವ್ರು ಯಾಕೆ ಮಾಡ್ಬಾರ್ದು ಕರ್ನಾಟಕದಲ್ಲಿ ಕಾನೂನನ್ನು? ಇದನ್ನು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮಾಡಿಸಿದ್ರೆ ಇನ್ನೂ ಹೆಚ್ಚಿಗೆ ಅನುಕೂಲ ಆಗ್ಬೋದು ಅವ್ರಿಗೆ ರಾಜಕೀಯವಾಗಿ. ಇನ್ನು ಈ ಜಾತಿ ರಾಜಕಾರಣ ಆ ರಾಜಕಾರಣ ಎಲ್ಲ ಬಿಟ್ಟೆ ಅಭಿವೃದ್ಧಿ ರಾಜಕಾರಣ ನಿಜವಾಗಿಯೂ ಇವತ್ತು ಬೇಕಾಗಿದೆ ಜನಕ್ಕೆ. ಅಭಿವೃದ್ಧಿ ರಾಜಕಾರಣ ಇವರಿಬ್ಬರು ಮಾಡಬಲ್ಲರ ನಮ್ಮ ಶೆಟ್ಟರವರು ಮತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು. ಅದ್ರ ಜೊತೆಗೆ ಇವತ್ತು ಇಂಥ ಒಂದು ವಾತಾವರಣಕ್ಕೆ ನಮ್ಮ ಜರಗಿಬಾಯಿ ಸಹೋದರರು ಪ್ರೋತ್ಸಾಹ ಕೊಡ್ಬೋದಾ? ಯಾಕಂದ್ರೆ ಈಗ ಎಲ್ಲರನ್ನ ಎಂಥ ರಾಜಕೀಯ ಮಾಡಾಯ್ತು, ಜಾತಿ ಧರ್ಮದಿಂದ ರಾಜಕೀಯ ಮಾಡ್ತಾಯಿದ್ವಿ, ಇದು ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು ಮಾಡಲಿ ಅನ್ನೋದು ಒತ್ತಡ. ಏನು ಮಾಡ್ತಾರೆ ನೋಡೋಣ. ಇದು ನಿಮಗೆ ಇವತ್ತಿನ ಈ ಬೆಳಗಾವಿ ಜಿಲ್ಲೆ ಒಂದಿಷ್ಟು ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ನೆಲೆಗಟ್ಟಲ್ಲಿ ನಿಮ್ಮ ಜೊತೆ ಒಂದಿಷ್ಟು ಮಾತು ಮಾತಾಡಿದ್ವಿ. ಇದು ನಿಮಗೆ ಲೈಕ್ ಆಗ್ಬೋದು, ಅದು ಡಿಸ್ಲೈಕ್ ಆಗ್ಬೋದು. ಲೈಕ್ ಇದೆ ಲೈಕ್ ಮಾಡಿರಿ, ಡಿಸ್ಲೈಕ್ ಆದರೆ ಡಿಸ್ಲೈಕು ಮಾಡಿರಿ, ಕಾಮೆಂಟು ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಹೇ ಶೇತಾರಾಮ್, ಇದು ಸತ್ಯದ ಕೈಯಲ್ಲಿ ವಂದನೆಗಳು.